ಗೈಸ್, 2023 ನಲ್ಲೂ ಕೂಡ ಬೈ ಬ್ಯಾಕ್ ಆಫ್ ಶೇರ್ಸ್ ಗೆ ಒಂದು ಕ್ವಶನ್ ಇದೆ ಮೌಲೋನಿ, ಯಾಕೆ ಅರ್ಥ ಆಗ್ತಲ್ವಾ ಇಲ್ವಾ? ಓಕೆ, ಸಿ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಫ್ರಮ್ ದ ಸಂಯುಕ್ತ ಲಿಮಿಟೆಡ್ ಆಸ್ ಆನ್ 31st March 2022. ಇಶ್ಯೂಡ್ ಅಂಡ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ 10 lakh ಈಕ್ವಿಟಿ ಶೇರ್ಸ್ ಆಫ್ ಟೆನಿಸ್ ಫುಲ್ಲಿ ಪೇಡ್ 1 crore rupees. ಆಲ್ರೆಡಿ 1 crore rupees ದುಡ್ಡು ನಮ್ಮ ತಗೊಂಡ್ಬಿಟ್ಟಿದ್ವಿ. ಓಕೆನಾ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಜನರಲ್ ರಿಸರ್ವ್ ಅಲ್ಲಿ 16 lakhs ಇದೆಯಂತೆ, ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ 4 lakhs ಇದೆಯಂತೆ, ಕ್ಯಾಪಿಟಲ್ ರಿಸರ್ವ್ 6 lakhs ಇದೆ, ಸೆಕ್ಯೂರಿಟಿ ಪ್ರೀಮಿಯಂ 3 lakhs ಇದೆ, 12% ಡಿಬೆಂಚರ್ಸ್ 10 lakhs ಇದೆ, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ 20 lakhs ಇದೆ. ದಿ ಕಂಪನಿ ಡಿಸೈಡೆಡ್ ಟು ಬೈ ಬ್ಯಾಕ್ 20% ಆಫ್ ಇಟ್ಸ್ ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಟ್ ಫೇಸ್ ವ್ಯಾಲ್ಯೂ. ಇಟ್ ವಾಸ್ ಆಲ್ಸೋ ಡಿಸೈಡೆಡ್ ಟು ಇಶ್ಯೂ ಫರ್ದರ್ 12% ಡಿಬೆಂಚರ್ಸ್ ವರ್ತ್ ಆಫ್ 10 lakh rupees ಅಟ್ ಫಾರ್ ದ ಪರ್ಪಸ್ ಆಫ್ ಬೈ ಬ್ಯಾಕ್ ಆಫ್ ಶೇರ್ಸ್ ಪಾಸ್ ದ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಈ ಕ್ವಶನ್ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿರೋ ಕ್ವಶನ್. ಯಾಕೆ ಏನು ಅಂತ ನಾನು ಹೇಳಿ ಈಗ ಫಸ್ಟ್ ನಾವು ಎಷ್ಟು 1 crore rupees ಇದೆ, ಎಸ್ ಇದಪ್ಪ 1 crore ಅಲ್ಲಿ ಎಷ್ಟು ಪರ್ಸೆಂಟ್ ಬೈ ಬ್ಯಾಕ್ ಮಾಡ್ತಾ ಇದೀವಿ? 20% 20% ಅಂದ್ರೆ ಎಷ್ಟು ಬರುತ್ತೆ? 20 lakh rupees ಬರುತ್ತೆ. ಕರೆಕ್ಟ್ ಏನಪ್ಪ? ಈ 20 lakhs ಪರ್ಚೇಸ್ ಮಾಡೋದು ನಾವು. ವಿ ಆರ್ ನಾಟ್ ಬೈ ಪೇಯಿಂಗ್ ಅಟ್ ಮೋರ್ ವ್ಯಾಲ್ಯೂ. ಕರೆಕ್ಟಾ? 20 lakhs 20 lakhs ವಾಪಸ್ ತಗೊಳ್ತಾ ಇದೀವಿ. ನಿಮ್ಗೆ 1 rupee ಜಾಸ್ತಿ ಕೊಡಲ್ಲ, ಬೇಕಾದ್ರೆ ಮಾರಿ ಇಲ್ಲ ಅಂದ್ರೆ ಬಿಡಿ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? ಜನ ಎಲ್ಲ ಏನ್ ಮಾಡ್ತಿದ್ರೆ 20 lakh ಶೇರ್ಸ್ ನಮಗೆ ಮಾರ್ತಾ ಇದಾವೆ. 10 rupees ಶೇರ್ ನ 10 rupees ಪರ್ಚೇಸ್ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಪೇಯಿಂಗ್ ಎನಿ ಮೋರ್ ಎಕ್ಸ್ಟ್ರಾ ವ್ಯಾಲ್ಯೂ, ಅದು ಪ್ರೀಮಿಯಂ ಅಲ್ಲಿ ಏನು ಕೊಡ್ತಾ ಇಲ್ಲ. ಕರೆಕ್ಟಾ? ಈಗ ಇದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರಂತೆ, 10 lakh rupees 12% ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ. ಇನ್ನೂ 1 lakh ಇಶ್ಯೂ ಮಾಡ್ತಾ ಇದೀವಿ. ಜರ್ನಲ್ ಎಂಟ್ರೀಸ್, ಫಸ್ಟ್ ಜರ್ನಲ್ ಎಂಟ್ರೀಸ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 12% ಡಿಬೆಂಚರ್ಸ್ ಅಕೌಂಟ್ ಎಷ್ಟು? 10 lakhs ಬೀಯಿಂಗ್ 10% ಡಿಬೆಂಚರ್ಸ್ ಇಶ್ಯೂಡ್. ಕರೆಕ್ಟ್ ಏನಪ್ಪ? ಇಶ್ಯೂ ಮಾಡೋದು. ಎರಡನೇ, ಈಗ ಎರಡನೇ ಪಾಯಿಂಟ್ ಇನ್ವೆಸ್ಟ್ಮೆಂಟ್ ಏನ್ ಶೇರ್ ಮಾಡ್ತಾರೆ ಅಂತಾನೆ. ನೆಕ್ಸ್ಟ್ ಏನ್ ಮಾಡಬೇಕು? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಶೇರ್ ಹೋಲ್ಡರ್ಸ್ ಅಕೌಂಟ್ ಒಟ್ಟು ಎಷ್ಟು ರೆಡ್ಯೂಸ್ ಮಾಡ್ತಾ ಇರೋದು, ಬೈಬ್ಯಾಕ್ ಮಾಡ್ತಾ ಇರೋದು? 20 lakh. ಇಲ್ಲಿದೆ ನೋಡಿ ಎಷ್ಟು, 20 lakh rupees. ಏನಂತ ಬರೀತೀವಿ? ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾನ್ಸಲ್. ಕರೆಕ್ಟಾ? ಕ್ಯಾನ್ಸಲ್ ಮಾಡಿದೀವಾ? ಮಾಡಿದೀವಿ. ಈಗ ನೆಕ್ಸ್ಟ್ ಪಾಯಿಂಟ್ ಏನು, ಈಗ 20 lakh ವಾಪಸ್ ಮಾಡಬೇಕು. ನಮ್ಮ ಹತ್ರ ದುಡ್ಡು ಎಷ್ಟು ತಗೊಂಡಿದೀವಿ? 10 lakh ದುಡ್ಡು ತಗೊಂಡಿದೀವಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡಿದ್ರೆ, ಇನ್ಫಾರ್ಮೇಶನ್ ಅಲ್ಲಿ ನೋಡಿದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯಂತೆ? ಇನ್ನು 20 lakh ಇದೆಯಂತೆ. 20 + 10 ಎಷ್ಟಾಯ್ತು? 30 ಆಯ್ತು. 30 ಅಲ್ಲಿ 20 lakh ಕೊಡಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ನಮಗೆ 10 lakh ಇರೋದು ಅಂತ ಅರ್ಥ ಮಾಡ್ಕೊಳ್ಬೇಕು. ಎಷ್ಟಿರೋದು? 10 lakh ಇರೋದು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ 10 lakh ಎಲ್ಲಿಂದ ಕೊಡ್ತೀವಿ? ಮಿಕ್ಕಿದ 10 lakh ಅಂದ್ರೆ ಜನರಲ್ ರಿಸರ್ವ್ ಇಂದ ಎತ್ತೀವಿ. ಎಲ್ಲಿಂದ ಎತ್ತೀವಿ? ಈಗ ನಮ್ಮ ಹತ್ರ ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 20 lakh ಇದೆಯಾ? ಆ 20 lakh ಎಲ್ಲಿಂದ ಗೊತ್ತಾ ನಿಮ್ಗೆ? ರಿಸರ್ವ್ ಇಂದ ಎತ್ತಿಕ್ಕಿದ್ದಲ್ವಾ. ಆ ದುಡ್ಡೆಲ್ಲ ಒಂದ್ ಕಡೆ ಏನ್ ಮಾಡಿರ್ತೀವಿ? ಎತ್ತಿಟ್ಟಿರ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ಜನರಲ್ ರಿಸರ್ವ್ ಇಂದ ಏನ್ ಮಾಡ್ತೀವಿ? ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟ್ ಲಕ್ಷ ಮಾಡ್ತೀವಿ? 10 lakh ಮಾಡೋದು. ಯಾಕೆ? 10 lakh ಕ್ಯಾಶ್ ಇದೆ. 10 lakh ಏನಾಗಿದೆ? ಕ್ಯಾಶ್ ಇದೆ. ಸೊ ಬೀಯಿಂಗ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್, ಬೀಯಿಂಗ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್, ಕ್ಲಿಯರ್ ಆಯ್ತೇನಪ್ಪ? ಲಾಸ್ಟ್ ಎಂಟ್ರಿ ಏನ್ ಕೊಡ್ತೀವಿ? ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಎಷ್ಟ್ ಲಕ್ಷ ಕೊಡ್ಬೇಕು?
20 lakhs ಕೊಡ್ಬೇಕು. ಬೀಂಗ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್. ಈಗ ನಿಮ್ಗೆಲ್ರಿಗೂ ಒಂದ್ ಮಜಾ ತೋರಿಸ್ತೀನಿ. ಲಯಬಿಲಿಟಿ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡ, ಓಕೆನಾ? ಬೋಲನ್ ಈಗ ಅರ್ಥ. ಈಗ ಇಶ್ಯೂಡ್ ಅಂಡ್ ಪೇಡ್ 1 crore ಇರೋದು ಎಷ್ಟ್ ಕಡಿಮೆ ಆಯ್ತಪ್ಪ? 20 lakhs ಕಡಿಮೆ. ಎಷ್ಟ್ ಬರುತ್ತೆ? 80 lakhs ಆಗಿದೆ, ಕರೆಕ್ಟ್? ಜನರಲ್ ರಿಸರ್ವ್ ಅಲ್ಲಿ ಎಷ್ಟಿದೆ ನೋಡಿ, ನಮ್ಮ ಇದರಲ್ಲಿ ಪ್ರಾಬ್ಲಮ್ ನಲ್ಲಿ ಎಷ್ಟಿದ್ಯಪ್ಪ? 16 lakhs. 16 lakhs ಇಂದ 10 lakh ರೂಪೀಸ್ ಏನ್ ಮಾಡಿದ್ವಿ? ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇನ್ ಎಷ್ಟು ರೂಪಾಯಿ ಈ ರಿಸರ್ವ್ ಇಂದ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಎಲ್ಲಾಗಿ ಎಷ್ಟಾಯ್ತು? 10 lakhs, ಕರೆಕ್ಟ್ ಏನಪ್ಪ? ಏನೇ ಇಲ್ಲ, ರಿಸರ್ವ್ ಅಲ್ಲಿ ಕಡಿಮೆ ಮಾಡಿ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ನ ಜಾಸ್ತಿ ಮಾಡಿ, ಅಷ್ಟೇ, ಏನೇನಿಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಏನಿದೆ, ಸರ್ಪ್ಲಸ್ ಇದೆ. ಎಷ್ಟಿದೆಪ್ಪ ಸರ್ಪ್ಲಸ್? 4 lakhs, ಕರೆಕ್ಟ್ ಏನಾ? ಕ್ಯಾಪಿಟಲ್ ರಿಸರ್ವ್ ಎಷ್ಟಿದ್ಯಾ? 6 lakhs. ಸೆಕ್ಯೂರಿಟಿ ಪ್ರೀಮಿಯಂ 3 lakhs. 12% ಡಿಬೆಂಚರ್ಸ್, 1 inch. ಈಗ ನೋಡಿ 12% ಡಿಬೆಂಚರ್ಸ್ ಎಷ್ಟಿದ್ಯಪ್ಪ? 10 lakhs. ಪ್ಲಸ್ ಹೊಸದಾಗಿ ಎಷ್ಟು ಇಶ್ಯೂ ಮಾಡಿದೀವಿ? 10 lakhs. ಒಟ್ಟು ಎಷ್ಟಾಯ್ತು? 20 lakhs ಆಯ್ತು, ಕರೆಕ್ಟ್? ಈಗ ನೀವೇ ಯೋಚನೆ ಮಾಡಿ, ಇಲ್ಲಿ 1 crore ಇರೋದು 20 lakhs ಕಡಿಮೆ ಮಾಡಿದೀವ? ಮಾಡಿದೀವೋ ಇಲ್ಲೋ? ಮಾಡಿದ್ವಿ. ಅಲ್ಲಿಗೆ 20 lakhs ಲಯಬಿಲಿಟಿ ಕಡಿಮೆ ಆಯ್ತು, ಹೌದೋ ಇಲ್ಲೋ? ಹೌದು. ನಮ್ಮ ಹತ್ರ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? 20 lakhs ಆಯ್ತು, ಹೌದಾ? 12% ಡಿಬೆಂಚರ್ಸ್ ಇಂದ ಬಂದಿರೋ ದುಡ್ಡು ಎಷ್ಟಿತ್ತು? 10 lakhs ಆಯ್ತು. ಒಟ್ಟು ಎಷ್ಟಾಯ್ತು? 30 lakhs ಆಯ್ತು. ಇದರಲ್ಲಿ ಫೈನಲ್ ಆಗಿ ಎಷ್ಟು ಪೇಮೆಂಟ್ ಮಾಡಿದೀವಿ? 20 lakhs ಪೇಮೆಂಟ್ ಮಾಡಿದ್ವಿ. ಇನ್ನೆಷ್ಟು ಇರುತ್ತೆ? 10 lakhs ಇರುತ್ತೆ. ಈಗ ನಮ್ಗೆ ಓವರ್ ಆಲ್ ಆಗಿ ಏನಾಗ್ಬೇಕು? 10 lakhs ಎಫೆಕ್ಟ್ ಇರಬೇಕು. ಎಷ್ಟು ಲಕ್ಷ ಇರಬೇಕು? 10 lakhs ಎಫೆಕ್ಟ್ ಇರಬೇಕು. ನಾನೀಗ ಆ ಎಫೆಕ್ಟ್ ಏನಂತ ತೋರಿಸ್ತೀನಿ. ರಿಸರ್ವ್ ಸೇಮ್ ಇದೆ ತಾನೇನಪ್ಪ? ಅಲ್ಲಿ 16 ಇರೋದು 6 ಆಗಿ, ಇಲ್ಲಿ 10 ಆಗಿದೆ. ಅಲ್ಲಿ ಸೇಮ್ ಏನು ಚೇಂಜ್ ಆಗಿದೆ? ಇಲ್ಲಿ ಎಷ್ಟಪ್ಪ ಆಗಿದೆ? 1 crore ಇರೋದು ಎಷ್ಟಾಗಿದೆ? 80 ಆಗಿದೆ. ಅಲ್ಲಿ 20 ಎಫೆಕ್ಟ್ ಇದೆ. ಇಲ್ಲಿ 10 crore ಇದೆ, ಜಾಸ್ತಿ ಆಯ್ತಲ್ವಾ? 10 lakhs. ಅಲ್ಲಿ 20 - 10 ಎಷ್ಟಾಯ್ತು? 10. ಇಲ್ಲಿ ಎಷ್ಟಿತ್ತು? 20 ಇತ್ತು. 20 ರಲ್ಲಿ 10 ಹೋದ್ರೆ ಎಷ್ಟು? ಇಲ್ಲಿ 10 ಇರಬೇಕು, ಹೌದಾ? ಬ್ಯಾಲೆನ್ಸ್ ಶೀಟ್ ಆಗಿ ಸರ್, ವಿ ಹ್ಯಾವ್ ಟು ಶೋ ದಟ್ ಬ್ಯಾಲೆನ್ಸ್ ಶೀಟ್ ಇಸ್ ಟ್ಯಾಲಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ಲಿಲ್ವಾ ನಿಮ್ಗೆ? ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ. ಅಮ್ಮ, ಟೋಟಲ್ ಎಫೆಕ್ಟ್ ಈ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ನಮ್ಗೆ 10 lakh rupees ಮಾತ್ರನೇ ಡಿಫರೆನ್ಸ್ ಬರಬೇಕು. 10 lakh rupees ಡಿಫರೆನ್ಸ್ ಬರಬೇಕು. ಆ ಡಿಫರೆನ್ಸ್ ಏನು ಅಂತ ಹೇಳ್ತೀನಿ ನೋಡಿ. ಈ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಸೆಕ್ಯೂರಿಟಿ ಪ್ರೀಮಿಯಂ ಇಲ್ಲಿವರೆಗೂ ಬಿಡಬೇಡಿ. ಇಲ್ಲಿವರೆಗೂ ಏನು ಡಿಫರೆನ್ಸ್ ಇಲ್ಲ, ಇಲ್ಲಿವರೆಗೂ ಏನು ಡಿಫರೆನ್ಸ್ ಇಲ್ಲ. ಟೋಟಲ್ ಕ್ಯಾಪಿಟಲ್ ಎಷ್ಟು ರೆಡ್ಯೂಸ್ ಆಯ್ತು? 1 crore ಇರೋದು 20 lakhs ಕಡಿಮೆ ಆದ್ರೆ ಎಷ್ಟಾಯ್ತು? 80 lakhs. ಅಲ್ಲಿಗೆ ಎಷ್ಟು ಕೋಟಿ, 10 lakhs ಕಡಿಮೆ ಆಯ್ತು? 20 lakhs ಕಡಿಮೆ, ಕರೆಕ್ಟ್? ಡಿಬೆಂಚರ್ಸ್ ಎಷ್ಟಿತ್ತು? 10 lakhs ಇತ್ತು. 10 lakhs ಇತ್ತು. ಇಶ್ಯೂ ಮಾಡೋದ್ರಿಂದ ಮತ್ತೆ ಇನ್ನೊಂದು 10 lakhs ಆಡ್ ಆಯ್ತಾ? ಅಲ್ಲಿಗೆ ಎಷ್ಟಾಯ್ತು? 20 ಆಯ್ತು. ಮುಂಚೆ 100 crores ಪ್ಲಸ್ 10 crores 110 ಇತ್ತು, ಕರೆಕ್ಟ್? ಎಸ್ ಅದ್ ನೋ. ಈಗ 20 - ಮಾಡಿದಕ್ಕೆ ಎಷ್ಟು ಬರಬೇಕು? 90 ಬರಬೇಕು. ಈಗ 20 + 20 ಎಷ್ಟಾಯ್ತು? 100 ಆಯ್ತು. ಎಷ್ಟಾಯ್ತು? 100 ಆಯ್ತು, ಕರೆಕ್ಟ್? ಇಲ್ಲೂ ಕೂಡ ನಮ್ಗೆ 100 ಇತ್ತು, ಆಲ್ರೆಡಿ 10 ಇತ್ತು, ಪ್ಲಸ್ 10 ಏನಾಗಿದೆ? ಆಡ್ ಆಗಿದೆ. 120 ಹೋದ್ರೆ ಎಷ್ಟು ಬರುತ್ತೆ? 100 ಬರ್ತಾರೆ. ಸೊ ಸೇಮ್ 100% ಹಂಗೆ ಇದೆ, ಏನು ಚೇಂಜ್ ಆಗಿಲ್ಲ. ಅರ್ಥ ಆಗ್ತಿದೆ ರೀ? ಇಲ್ಲಿ 80 ಇದೆಯಲ್ರಿ, ಇಲ್ಲಿ 80 ಇರೋದು ಮತ್ತೆ ಏನಾಗಿದ್ದಾರೆ? 20 ಆಗಿದೆ. ಏನಾದ್ರು ಚೇಂಜ್ ಆಯ್ತಾ? 1 crore ಆಯ್ತೆ. ಇಲ್ಲಿ ಏನಾದ್ರು ಚೇಂಜ್ ಆಯ್ತಾ? ಏನು ಚೇಂಜ್ ಆಗಿಲ್ಲ, ಅಷ್ಟೇ ಐತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಡಿಬೆಂಚರ್ಸ್ ಜಾಸ್ತಿ ಆಯ್ತು, ಇಲ್ಲಿ ಕ್ಯಾಶು ಜಾಸ್ತಿ ಆಯ್ತು, ಅಷ್ಟೇ ಏನೇ ಬರ್ಕೊಳ್ಳಿ.